ಅಧಿಕಾರಿಗಳು ದೊಡ್ಡವರಲ್ಲ, ಅವರೇನು ಮೇಲಿಂದ ಬಂದವರ. ಸರ್ಕಾರದ ವರ್ಗಾವಣೆ ಮಾಡಿದ ಕಡೆ ಸರ್ಕಾರ ವರ್ಗಾವಣೆ ಮಾಡಿದ ಕಡೆ ಅಧಿಕಾರಿಗಳು ಕೆಲಸ ಮಾಡಬೇಕು. 9 ತಿಂಗಳಲ್ಲ 9 ದಿನದಲ್ಲೇ ವರ್ಗಾವಣೆ ಆದ್ರೂ ಹೋಗಬೇಕು ಅಂತ ಕೊಪ್ಪಳದಲ್ಲಿ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಅಧಿಕಾರಿಗಳೇನು ದೊಡ್ಡವರ, ಅವರೇನು ಮೇಲಿಂದ ಇಳಿದು ಬಂದವರ. ಸರ್ಕಾರ ವರ್ಗಾವಣೆ ಮಾಡಿದ ಕಡೆ ಅಧಿಕಾರಿಗಳು ಕೆಲಸ ಮಾಡಬೇಕು. 9 ತಿಂಗಳಲ್ಲ 9 ದಿನದಲ್ಲೇ ವರ್ಗಾವಣೆ ಆದ್ರೂ ಹೋಗಬೇಕು ಅಂತ ಪರೋಕ್ಷವಾಗಿ ರೋಹಿಣಿ ಸಿಂಧೂರಿ ಎಸ್ಪಿ ಅನೂಪ್ ಶೆಟ್ಟಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅಧಿಕಾರಿಗಳನ್ನ ಸುಮ್ಮನೆ ಹೀರೋ ಮಾಡ್ತಿದ್ದೀರಿ ಅಂತ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ಎಸ್ಪಿ ವರ್ಗಾವಣೆ ಮಾಡಂತೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನೋಡಿ ಒಂದ್ ನಿಮಿಷ, ಅಧಿಕಾರಿಗಳು ದೊಡ್ಡದಲ್ಲ. ಏನು ಅಧಿಕಾರಿಗಳಂದ್ರೆ ಏನು ಮೇಲಿಂದಿಳಿದು ಬಂದಾರ? ಸರ್ಕಾರ ಇಲ್ಲಿ ಹಾಕ್ಬೋದು, ಅಲ್ಲಿ ಹಾಕ್ಬೋದು, ಎಲ್ಲಿ ಹಾಕ್ತಾರೆ ಅಲ್ಲಿ ಹೋಗ್ಬೇಕಾಗಿತ್ತು ಅಷ್ಟೇ. ಇಸ್ ಇಟ್ ಎ ಬಿಗ್ ಮ್ಯಾಟರ್? ಬರೀ 9 ದಿವಸ ಹೋಗ್ಬೇಕಾಗಿತ್ರಿ? ಒಳ್ಳೆ ರಾಂಗ್. ಗವರ್ಮೆಂಟ್ ಇಸ್ ಗವರ್ಮೆಂಟ್, ಹೂ ದೇ ಆರ್. ನಾನು ಹೇಳ್ತಾ ಇರೋದು ಬೇರೆ, ನಾನು ಅವರು ಆಫೀಸರ್ ಕೆಟ್ಟವರು ಒಳ್ಳೆಯವರು ಅನ್ನೋದ್ ಬಗ್ಗೆ ಮಾತಾಡ್ತಿಲ್ಲ. ಸರ್ಕಾರಕ್ಕೆ ಪವರ್ ಇದೆ, ಯಾಕೆ ಬೇಕಾದ್ರೆ ನಾವು ಚೇಂಜ್ ಮಾಡ್ತೇವೆ. ಏನ್ ತಪ್ಪಿದೆ? 9 ತಿಂಗಳಲ್ಲಿ ಚೇಂಜ್ ಮಾಡಬಾರ್ದಂತೇನಿಲ್ಲ. ನೀವು ಅಧಿಕಾರಿಗಳನ್ನು ಹೀರೋ ಮಾಡ್ತೀರ, ಅದೇ ಬಂದಿರೋದು ನನಗೆ. ಹೂ ದೇ ಆರ್? ಇವತ್ತು ಸರ್ಕಾರಕ್ಕೆ ಮೇಲೆ ಹಾಕ್ಬೇಕು ಅನ್ಸಿದಪ್ಪ, ದಕ್ಷ ಅಧಿಕಾರಿ ಅಲ್ಲಿ ಬೇಕಾಗಿರ್ಬೋದು ಬೇರೆ ಕಡೆ, ಆದ್ರೆ ಅದು ಮುಖ್ಯ ಅಲ್ಲ. ನಮ್ದೇನು ಅಭ್ಯಂತರ ಇಲ್ಲ. ಯಾರು ಎಸ್ ಪಿ ಡಾಕ್ಟರ್ ಶೆಟ್ಟಿ ಇಲ್ಲಿ ಉಳಿ, ಎಲ್ಲರೂ ಉಳಿ, ನಮ್ದೇನು ಅಭ್ಯಂತರ ಇಲ್ಲ. ಸರ್ಕಾರದ ನಾನು ಎಸ್ ಪಿ ವರ್ಗಾವಣೆ ಮಾಡಂತೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನಾನು ನೋಡಿ ಒಂದ್ ನಿಮಿಷ, ಅಧಿಕಾರಿಗಳು ದೊಡ್ಡದಲ್ಲ. ಏನು ಅಧಿಕಾರಿಗಳಂದ್ರೆ ಏನು ಮೇಲಿಂದಿಳಿದು ಬಂದಾರ? ಸರ್ಕಾರ ಇಲ್ಲಿ ಹಾಕ್ಬೋದು, ಅಲ್ಲಿ ಹಾಕ್ಬೋದು, ಎಲ್ಲಿ ಹಾಕ್ತಾರೆ ಅಲ್ಲಿ ಹೋಗ್ಬೇಕಾಗಿತ್ತು ಅಷ್ಟೇ. ಇಸ್ ಇಟ್ ಎ ಬಿಗ್ ಮ್ಯಾಟರ್? ಬರೀ 9 ದಿವಸ ಹೋಗ್ಬೇಕಾಗಿತ್ರಿ? ಒಳ್ಳೆ ರಾಂಗ್. ಗವರ್ಮೆಂಟ್ ಇಸ್ ಗವರ್ಮೆಂಟ್, ಹೂ ದೇ ಆರ್? ನಾನು ಹೇಳ್ತಾ ಇರೋದು ಬೇರೆ, ನಾನು ಅವರು ಆಫೀಸರ್ ಕೆಟ್ಟವರು ಒಳ್ಳೆಯವರು ಅನ್ನೋದ್ ಬಗ್ಗೆ ಮಾತಾಡ್ತಿಲ್ಲ. ಸರ್ಕಾರಕ್ಕೆ ಪವರ್ ಇದೆ, ಯಾಕೆ ಬೇಕಾದ್ರೆ ನಾವು ಚೇಂಜ್ ಮಾಡ್ತೇವೆ. ಏನ್ ತಪ್ಪಿದೆ? 9 ತಿಂಗಳಲ್ಲಿ ಚೇಂಜ್ ಮಾಡಬಾರ್ದಂತೇನಿಲ್ಲ. ನೀವು ಅಧಿಕಾರಿಗಳನ್ನು ಹೀರೋ ಮಾಡ್ತೀರ, ಅದೇ ಬಂದಿರೋದು ನನಗೆ. ಹೂ ದೇ ಆರ್? ಇವತ್ತು ಸರ್ಕಾರಕ್ಕೆ ಮೇಲೆ ಹಾಕ್ಬೇಕು ಅನ್ಸಿದಪ್ಪ, ದಕ್ಷ ಅಧಿಕಾರಿ ಅಲ್ಲಿ ಬೇಕಾಗಿರ್ಬೋದು ಬೇರೆ ಕಡೆ, ಆದ್ರೆ ಅದು ಮುಖ್ಯ ಅಲ್ಲ. ನಮ್ದೇನು ಅಭ್ಯಂತರ ಇಲ್ಲ. ಯಾರು ಎಸ್ ಪಿ ಡಾಕ್ಟರ್ ಶೆಟ್ಟಿ ಇಲ್ಲಿ ಉಳಿ, ಎಲ್ಲರೂ ಉಳಿ.